ರಾಜ್ಯದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ಅಂಕೋಲಾ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಸಂಕಷ್ಟ ಕಾಲದಲ್ಲಿ ಸರ್ಕಾರದ ಸಾಮರ್ಥ್ಯದ ಪರೀಕ್ಷೆ, ಕಷ್ಟಕಾಲದಲ್ಲಿ ಸರ್ಕಾರದ ಸಾಮರ್ಥ್ಯ ಗೊತ್ತಾಗುತ್ತೆ. ಕರೋನಾ ಸಮಯದಲ್ಲಿ ಬಿಜೆಪಿ ಇಲ್ಲದೇ ಇದ್ರೆ ಏನಾಗ್ತಾ ಇತ್ತು? ಬಡವರ ಮನೆಗಳಿಗೆ ಈಗಲೂ ಪಡಿತರ ಉಚಿತವಾಗಿ ಸಿಗ್ತಾ ಇದೆ. ಬಡವರ ಮನೆ ಮಕ್ಕಳು ಹಸುವಿನಿಂದ ಬಳಲಬಾರದು ಅಂತ ನಮ್ಮ ಸರ್ಕಾರ ಅದನ್ನು ಮಾಡಿದೆ ಅಂತ ಅಂಕೋಲಾ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. यहाँ डबल इंजन को आगे बढ़ाने के लिए सिर्फ 3.5 यहाँ डबल इंजन सरकार के विजन को आगे बढ़ाने के लिए सिर्फ 3.5 साल ही मिले थे और 3.5 सालों में शुरू में तो बहुत समय उनका कूड़ा कचरा साफ करने में गया, गड्ढे भरने में गया. डबल इंजन की सरकार ने, कांग्रेस जेडीएस सरकार ने जो कुछ भी नुकसान किया था उसको भरपाई करने में भी उनकी ताकत शुरू में लग गई. सामान्य मानवी का जीवन आसान